ಸಿನಿಮಾ ಬಗ್ಗೆ ತುಂಬಾ ಖುಷಿ ಇದೆ. ಸಿನಿಮಾ ಟೈಟಲ್ ಇಂದ ಹಿಡಿದು ಸಿನಿಮಾ ಒಳ್ಳೆ ಸಿನಿಮಾ ಆಗಿದೆ ಅಂಡ್ ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಅಂಡ್ ಅಜಯ್ ರಾವ್ ಜೊತೆ ಫಸ್ಟ್ ಟೈಮ್ ನಾನು ಕೆಲಸ ಮಾಡಿರೋಂತದ್ದು. ಆಮೇಲೆ ಐ ಥಿಂಕ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ಲೈಕ್ ಟೆಕ್ನಿಷಿಯನ್ಸ್ ಆಗಿರೋಂತದ್ದು. ಸೊ ಪ್ರತಿಯೊಬ್ಬರ ಜೊತೆ ಕೂಡ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿರೋದು. ನಮ್ಮ ಸಿನಿಮಾಟೋಗ್ರಾಫರ್ ಆ್ಯಂಡ್ ಪ್ರೊಡ್ಯೂಸರ್ ಅಜಯ್ ಎವ್ರಿ ಒನ್. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಚೆನ್ನಾಗಿ ಬಂದಿದೆ ಸಿನಿಮಾ. ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ತುಂಬ ಎಫೆಕ್ಟ್ ಹಾಕಿದ್ದಾರೆ ಸಿನಿಮಾಕ್ಕೆ. ನೀವು ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಿ ಇಬ್ಬರು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿರೋದಕ್ಕಿಂತ ಐ ಥಿಂಕ್ ಸಿನಿಮಾ ರಿಲೀಸ್ ಆದಾಗ ಗೊತ್ತಾಗುತ್ತೆ. ಹೇಳಬೇಕು, ಜನ ಹೇಳಬೇಕು ಹೆಂಗೆ ಮಾಡಿದ್ದೀನಿ ಅಂತ. ಆ್ಯಂಡ್ ಪ್ರತಿಯೊಬ್ಬರದ್ದು ಎಫರ್ಟ್ ತುಂಬಾ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಎಫರ್ಟ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ ಸಿನಿಮಾಗೆ. ಎಲ್ಲರೂ ಎಲ್ಲ ಸಿನಿಮಾಗಿಂತ ಸ್ವಲ್ಪ ಈ ಸಿನಿಮಾಗೆ ಸ್ವಲ್ಪ ಎಫರ್ಟ್ ಜಾಸ್ತಿನೇ ಇದೆ ಪ್ರತಿಯೊಬ್ಬರದ್ದು. ಆ್ಯಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ. ಎಂಡ್ ಆಫ್ ದ ಡೇ ನಾವು ಏನು ಎಫರ್ಟ್ ಹಾಕಿದ್ದೀವೋ ಅದು ವರ್ತ್ ಅಂತ ಅನಿಸುತ್ತೆ. ಆ್ಯಂಡ್ ಯಾ, ಸಿನಿಮಾ ಚೆನ್ನಾಗಿ ಬಂದಿದೆ. ಕರ್ನಾಟಕದಾದ್ಯಂತ ಹಾಗೂ ದೇಶಾದ್ಯಂತ ನಿಮ್ಮ ಫ್ಯಾನ್ಸ್ ಜಾಸ್ತಿ ಇದ್ದಾರೆ. ಕೊನೆಗೆ ಫ್ಯಾನ್ಸ್ಗೆ ಏನು ಹೇಳ್ತೀವಿ? ಫ್ಯಾನ್ಸ್ ಐ ಥಿಂಕ್ ಫ್ಯಾನ್ಸ್ ಬಗ್ಗೆ ಮಾತಾಡಿದಾಗ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನನ್ನ ಬುಲ್ಬುಲಿಂದ ಇವತ್ತಿನವರೆಗೂ ತುಂಬಾ ಇಷ್ಟಪಟ್ಟು ಪ್ರತಿಯೊಂದು ಸಿನಿಮಾ ಇಲ್ಲಾಂದರೆ ಯಾವುದಾದ್ರು ಒಂದು ಕಾರ್ಯಕ್ರಮ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರು ಒಂದು ಫೋಟೋ ಹಾಕಿದ್ರು ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಆ್ಯಂಡ್ ಪ್ರತಿ ಭಾನುವಾರ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಬರ್ತಾರೆ ಒಂದು ಅಷ್ಟು ಜನ ಫ್ಯಾನ್ಸು. ಒಂದು ಟೈಮ್ ಇಟ್ಬಿಟ್ಟು ಲೈಕ್ ಒಂದು ಬಿಟ್ವೀನ್ 4 to 5:30ಗೆ ನಾನು ಕೆಲವೆಡೆ ಬಂದು ಪ್ರತಿಯೊಬ್ಬರಿಗೂ ಕೂಡ ಫೋಟೋಸ್ ಕೊಡುವಂಥದ್ದು. ಸೊ ನಾ ಕೇಳೋದು ಒಂದೇ, ಅಂದರೆ ಇಷ್ಟು ಅಭಿಮಾನ, ಇಷ್ಟು ಪ್ರೀತಿ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಅಭಿಮಾನನ ಉಳಿಸ್ಕೊಳ್ಳೋದೇ ಒಂದು ಕಷ್ಟ ಆ್ಯಕ್ಚುಲಿ. ಈ ಪೊಸಿಷನ್ಗೆ ಬರೋದು ಅದು ಬಂದ್ರೂ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಗೊತ್ತೆ. ಯಾರಿಗೂ ಏನೂ ನೋವು ಮಾಡ್ದೇನೆ, ಇಲ್ಲಾಂದರೆ ಆ ಒಂದು ಫ್ಯಾನ್ ಲೈಕ್ ಪ್ರತಿಯೊಬ್ಬ ಅಭಿಮಾನಿಗಳನ್ನ ಹಾಗೆ ಕಾಪಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿಮ್ಮ ಸಪೋರ್ಟ್, ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಹೀಗೆ ಇರಲಿ ನನ್ನ ಮೇಲೆ. ಥ್ಯಾಂಕ್ ಯು. TV5 ಕಡೆಯಿಂದ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್.